ಹೌದು ಸೌಮ್ಯ ಅಲ್ವೇ. ಬನ್ನಿ ಪತ್ರವನ್ನ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡ್ಬಿಡೋಣ. ಪೂಜ್ಯ ಗುರುಜಿಯವರಿಗೆ ಅರಸೀಕೆರೆಯಿಂದ ವೆಂಕಟೇಶಯ್ಯ ಮಾಡುವ ನಮಸ್ಕಾರಗಳು. ಗುರುಜಿ, ನಾನೊಬ್ಬ ಜೀವನದ ಅಂಚಿನಲ್ಲಿರುವ ಅನಾರೋಗ್ಯದಿಂದ ಬಳಲ್ತಿರೋ ವ್ಯಕ್ತಿ ಅಂತ ಹೇಳಿದ್ದಾರೆ. ಪಾಪಗಳಿಂದ ನಾನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀನಿ ಗುರುಜಿ, ನಾನೊಬ್ಬ ನತದೃಷ್ಟ, ದಯಮಾಡಿ ನೀವು ನನಗೆ ದಾರಿ ತೋರ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಯಾರೊಬ್ಬ ನಾಡಿಶಾಸ್ತ್ರ ಹೇಳೋ ಜ್ಯೋತಿಷಿಗಳೊಬ್ರು ಹೇಳದ್ರಂತೆ, ಅವರ ಜಾತಕವನ್ನ ನೋಡಿ ಹಿಂದಿನ ಜನ್ಮದಲ್ಲಿ ನೀನು ವಾರಣಾಸಿಯಲ್ಲೇ ಹುಟ್ಟಿ ಸಾಕಷ್ಟು ಪೂಜೆ ಹೋಮ ಹವನಾದಿಗಳನ್ನ ಮಾಡಿದ್ದೀಯಾ ಅಂತ. ಆದ್ರೆ ಈ ಜನ್ಮದಲ್ಲಿ ಅಂತೂ ನಾನು ಬಹಳಷ್ಟು ಪಾಪ ಮಾಡಿದ್ದೀನಿ, ಅದರ ತರುವಾಯ ನನ್ನ 3 ಜನ ಹೆಣ್ಮಕ್ಳು ಕೂಡ ಕಣ್ಣೀರ್ ಹಾಕ್ತಿದ್ದಾರೆ ಗುರುಜಿ. ಒಂದು ರೀತಿ ಅವರಿಗಿರೋ ಒಬ್ಬೊಬ್ರು ಮಕ್ಳಿಗೋಸ್ಕರ ಅವ್ರು ಬದುಕ್ತಿದ್ದಾರೆ, ಇನ್ನು ಯಾವಾಗ ಬೇಕಾದ್ರೂ ಅವರು ವಿಚ್ಛೇದನ ತಗೊಂಡು ಬೀದಿಗೆ ಬೀಳೋ ಅಂತಹ ಒಂದು ಪರಿಸ್ಥಿತಿ. ನನಗೆ 36 ವರ್ಷದ ಒಬ್ಬ ಮಗ ಇದ್ದಾನೆ, ಅವನಿಗಿನ್ನೂ ಮದುವೆ ಆಗಿಲ್ಲ, ಅವನಾದ್ರೂ ಸುಖ ಸಂಸಾರದಿಂದ ಇರಲಿ, ಅದಾದ ನಂತರ ನಾನು ಹೋದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಬಹಳ ನೊಂದಿ ಪತ್ರ ಬರೀತಿದ್ದಾರೆ. ಅವರ ಮಗನ ವಿವರ ಕೊಡ್ತಾ ಇದ್ದಾರೆ ಗುರುಜಿ. ಅವರ ಮಗನ ಹೆಸರು ವೆಂಕಟಾದ್ರಿ ಅಂತ ಹೇಳ್ತಿದ್ದಾರೆ. ಹುಟ್ಟಿದ ದಿನಾಂಕ 28/7/76 ರಾತ್ರಿ 10:30 ಸಿಂಹರಾಶಿ ಮುಖ ನಕ್ಷತ್ರ ಅಂತ ಹೇಳ್ತಿದ್ದಾರೆ. ನೀವೇನು ಅರಸೀಕೆರೆಯಿಂದ ಪತ್ರ ಬರೆದಿದ್ರೆ ಒಂದು ಹೇಳ್ತೀನಿ, ಈ ಜನ್ಮದ್ದೇ 108 ಇರುತ್ತೆ. ಹೋದ ಜನ್ಮದಲ್ಲಿ ಹಿಂಗಾಗಿದ್ರಿ, ಪೂಜೆ ಪುನಸ್ಕಾರ ಮಾಡಿದ್ರಿ ಅಂತ ಯಾವ ನನ್ನ ಮಗನ ಹೇಳ್ದ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ. ನೀವು ಹೋದ ಜನ್ಮದಲ್ಲಿ ನಾಯಿ ಆಗಲಿ, ಕುದುರೆ ಆಗಲಿ, ಬ್ರಾಹ್ಮಣ ಆಗಲಿ, ಏನೋ ಪೂಜೆ ಪುನಸ್ಕಾರ ಮಾಡೋ ಆಚಾರ್ಯ ಆಗಲಿ, ಏನೇ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿ. ಈ ಜನ್ಮದ ಕರ್ಮವನ್ನು ಅನುಭವಿಸ್ತಿರೋ ಸಮಯಕ್ಕೆ ಯಾವುದೋ ಫಿಕ್ಸಡ್ ಡಿಪಾಸಿಟ್ ಅನ್ಕೋಬೇಕೆ ಹೊರತು, ಅಕಸ್ಮಾತ್ ಅವ್ನು ಹೇಳಿದಾಗ ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡಿದ್ರಿ ಅಂದ್ಕೊಳ್ಳೋಣ. ಹೋದ ಜನ್ಮದಲ್ಲಿ, ಈ ಜನ್ಮದಲ್ಲಿ ಯಾಕೆ ಕರ್ಮ? ಈ ಜನ್ಮದ ಮಾಡಿದ ಕರ್ಮ ಈಗ ಬರಲ್ಲ, ಇನ್ನೂ ಸ್ವಲ್ಪ ದಿವಸದ ನಂತರ ಇನ್ನೊಂದು ಜನ್ಮಕ್ಕೆ ನೀವು ಹೋದಾಗ ಕಾಲಿಟ್ಟಾಗ ಬರೋದು. ಅದಕ್ಕೆ ಜನ್ಮ ಜನ್ಮದ ಅನುಬಂಧ, ಜನ್ಮ ಜನ್ಮದ ಕರ್ಮ ನಮ್ಮನ್ನು ಹಿಂಬಾಲಿಸ್ತಾನೆ ಇರುತ್ತೆ, ಬೆನ್ ಬಿಡಲ್ಲ ಅನ್ನೋದಕ್ಕೆ ಕಾರಣ ಆ ರೀತಿ ನೀವು ಹೋದ ಜನ್ಮದಲ್ಲಿ ಪಾಪಕರ್ಮ ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇರೋದು. ಒಂದು ಹೇಳ್ತಾನೆ ಭಗವಂತ, ಎಷ್ಟೇ ಪಾಪಕರ್ಮಗಳು ಮಾಡೋ, ಒಂದು ಸಲ ನೀನು ಅಕಸ್ಮಾತ್ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಪಶ್ಚಾತ್ತಾಪ ಪಟ್ಟರೆ, ನಾನು ಮಾಡಿರೋದು ತಪ್ಪು ಅಂತ ಅರಿವಾದರೆ, ನಾನು ಮಾಡಿರೋದು ಕ್ಷಮಿಸು ಅಂತ ನೀವು ದೇವರ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲವೂ ಮರೆತು ಭಗವಂತ ತಥಾಸ್ತು ಅಂತ ಹೇಳಿ ಮುಂದಿನ ಜನ್ಮಕ್ಕೆ ಒಳ್ಳೆಯ ಭಾಗವನ್ನು ಕೊಡ್ತಾನೆ, ಅತಿ ಶೀಘ್ರದಲ್ಲಿ ಮೋಕ್ಷವನ್ನು ಕೊಡ್ತಾನೆ. ನಿಮ್ಮ ಹೆಣ್ಣು ಮಕ್ಕಳಿಗೂ ನಿಮಗೂ ಆಗಿರ್ತಕ್ಕಂಥ ದೋಷ ಏನು ಅಂದರೆ ಸ್ತ್ರೀ ಶಾಪ. ಆ ಸ್ತ್ರೀ ಶಾಪಕ್ಕೆ ನೀವು ಮಾಡಿರೋ ತಪ್ಪಂಥದ್ದು, ಆ ತಪ್ಪುಗೋಸ್ಕರ ನೀವು ಅನುಭವಿಸ್ತಾ ಇದ್ದೀರ ಹೊರತು ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಿಗೋಸ್ಕರ ಅಲ್ಲ. ಇಬ್ಬರು ತಾತಂದ್ರಾಗಿರ್ತಕ್ಕಂಥವ್ರು, ಹೆಂಡತಿ ಕಡೆಯೂ ತಂದೆ ಅಥವಾ ನಿಮ್ಮ ಕಡೆಯೂ ತಂದೆ ಅಂದರೆ ಎರಡೂ ಕಡೆಯೂ ಇಬ್ಬಿಬ್ಬರು ಹೆಂಡತಿರಿ ಇಟ್ಕೊಂಡ್ರೆ ಹೇಗೆ? ಶುಕ್ರದೋಷ, ಅದಕ್ಕೆ ಹೆಣ್ಮಕ್ಕಳಾಗಿ ಹುಟ್ಟರು. ಆ ಹೆಣ್ಮಕ್ಕಳಿಗೆ ಅಕಸ್ಮಾತ್ ವಿಚ್ಛೇದನ ಅಂದರೆ ಜೊತೆಗೆ ರಾಹು ಕೇತು ಇಬ್ಬರು ನೋಡ್ತಾ ಇದ್ದಾರೆ. ರಾಹು ಶುಕ್ರನ ಜೊತೆನೆ ಕೂತಿರ್ತಾನೆ, ಇಲ್ಲ ಕೇತು ಶುಕ್ರನ ಜೊತೆ ಕೂತ್ಕೊಂಡು ಎದುರುಗಡೆ ರಾಹು ನೋಡ್ತಾ ಇರ್ತಾನೆ. ಈ ರೀತಿ ಬಂದಾಗ ವಿಚ್ಛೇದನಕ್ಕೆ ಅವಕಾಶ ಅಂತ ನೀವು ಅನ್ಕೊತಾ ಇದ್ದೀರಾ, ಆದರೆ ಒಂದು ಮಗಳಿಗೆ ವಿಚ್ಛೇದನ ಮಾತ್ರ ಆಗತ್ತೆ, ಇನ್ನಿಬ್ಬರಿಗೆ ವಿಚ್ಛೇದನ ಆಗಲ್ಲ. ತಲೆ ಕೆಡಿಸ್ಕೋಬೇಡಿ, ದೂರದಲ್ಲಿರ್ತಾರೆ, ವಿಚ್ಛೇದನ ಪ್ರಯತ್ನ ಪಟ್ಟರೂ ಕಷ್ಟವಾಗತ್ತೆ. ಆದರೆ ಒಂದು, ಆ ಮಕ್ಕಳು ಅನ್ಯಾಯವಾಗಿ ಹೋಗ್ತಕ್ಕಂಥ ವಿಚಾರ ಆಗಲಿ, ನೀವು ಕರ್ಮವನ್ನು ಕಳ್ಕೊಳ್ಳೋದಾಗಲಿ, ಮಾಡಬೇಕಾದ ಇಷ್ಟೇ, ಇಷ್ಟೆಲ್ಲ ಕತೆ ಓದಿದ್ದೀರಲ್ಲ, ಯಾವತ್ತಾದರೂ ಕ್ಷಮಾಲೋಚನೆ ಕೇಳಿಕೊಂಡು ದೇವ್ರ ಹತ್ರ ಹೋಗಿ ಸ್ಮರಣೆ ಮಾಡ್ಕೊಂಡಿದ್ರೆ, ಇನ್ನು ಮೇಲೆ ಹೇಳ್ತಾ ಇದ್ದೀನಿ, ನೀವು ಎಲ್ಲಿದ್ದೀರೋ ಅರಸೀಕೆರೆ ಹತ್ರನೇ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಹೇಳ್ತೀನಿ ಕೇಳಿ. ಬಾಣವಾರ ಅಂತಿದೆ, ಅರಸೀಕೆರೆಯಿಂದ ಸ್ವಲ್ಪ ದೂರ ಹೋದರೆ ದೊಡ್ಡ ಬಾಣವಾರ, ಭಾನುವಾರ ಅಲ್ಲ ಬಾಣವಾರ. ಆ ಭಾನುವಾರದಲ್ಲಿ ನಾವುಗಳು ಮೈಲಾರಲಿಂಗೇಶ್ವರ ಅಂತ ಕರಿತೀವಿ. ಈಶ್ವರ ಸ್ವತಃ ಭೂಮಿಗೆ ಇಳಿದು ಬಂದಾಗ ಅವನು ಪಾರ್ವತಿಗೆ ಹೇಳ್ತಾನಂತೆ, ಏನು ಬೆಟ್ಟದ ಮೇಲೆ ಕೂತಿದ್ವಿ ಕಡೆ, ಕೆಳಗಡೆ ಇರತಕ್ಕಂಥ ಫಸಲೆಲ್ಲ ಏನೂ ತಿಂತಾ ಇಲ್ಲ ಅಂದಾಗ ಅವನಿಗೆ ಈರುಳ್ಳಿ ತುಂಬ ಪ್ರಿಯ ಅಂತೆ. ಆ ಸಮಯಕ್ಕೆ ಈ ಈರುಳ್ಳಿ ಹೂ ಬಿಡುತ್ತಲ್ಲ, ಆ ಥರದ ಚಿಕ್ಕ ಚಿಕ್ಕ ಈರುಳ್ಳಿ ಈರುಳ್ಳಿ ಎಲ್ಲ ಭಾಳ ಇಷ್ಟ. ಅದಕ್ಕೆ ಇವತ್ತಿಗೂ ಮಠಾಧೀಶ್ವರ ಆದರೂ ಏ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಅಂತಿರ್ತಾರಲ್ಲ. ಆದರೆ ಮೈಲಾರಲಿಂಗೇಶ್ವರನ ಪ್ರಸಾದದಲ್ಲಿ ಮಾತ್ರ ಏನು ವಿಶೇಷ ಅಂದರೆ ಭಂಡಾರ ಪೂಜೆ ಅಂತ ಮಾಡಿಸ್ತಾರೆ. ನೀವು ಅಲ್ಲೇ ಹತ್ತಿರದಲ್ಲಿದೆ ಅರಸೀಕೆರೆ, ಭಾಳ ಹತ್ತಿರ, ಇನ್ನೊಂದು ಹಬ್ಬ ಅಂದರೆ 1 ಅವರ್ ಪ್ರಯಾಣಕ್ಕೆ ಭಾನುವಾರಕ್ಕೆ ನೀವು ಹೋಗ್ಬೋದು. ಅಲ್ಲಿ ಮೈಲಾರಲಿಂಗೇಶ್ವರನ ಕ್ಷೇತ್ರ ಇದೆ, ಹೋಗ್ಬಿಟ್ಟು ನೀವು ನಿಮ್ಮ ಹೆಣ್ಮಕ್ಳು ಭಂಡಾರ ಪೂಜೆ ಅಂತ ಕೇಳ್ಕೊಳ್ಳಿ, ಒಂದು ಬುಕ್ ಮಾಡಿಸ್ಕೊಳ್ಳಿ. ಆ ಭಂಡಾರ ಪೂಜೆನ ಯಾವತ್ತು ಮಾಡಿಸ್ತಾರೆ ಅಂತ ನೋಡ್ಕೊಳ್ಳಿ. 7 ದಿವಸ ಮಾಡಿಸ್ತಾರೋ, 3 ದಿವಸ ಮಾಡಿಸ್ತಾರೋ, 5 ದಿವಸ ಮಾಡಿಸ್ತಾರೋ, ನಿಮ್ಮ ಶಕ್ತಿ ಅನುಸಾರ ಆ ದುಡ್ಡನ್ನು ಕಟ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಿವಸ ಮಾಡಿಸ್ಕೊಳ್ಳಿ. ಮಾಡಿದ ಮೇಲೆ ಆ ಈರುಳ್ಳಿ ನೈವೇದ್ಯವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ, ಸೋಮವಾರದಿಂದನೇ ಬುಕಿಂಗ್ ಮಾಡಿಸ್ಕೊಳ್ಳಿ. ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥವನ್ನು ಎಲ್ರಿಗೂ ಪ್ರೋಕ್ಷಣೆ ಮಾಡಿ, ಅಲ್ಲಿ ಪ್ರಸಾದವನ್ನು ಮೈಲಾರಲಿಂಗೇಶ್ವರ ದೇವಸ್ಥಾನ ಮಾಡಿ. ಅಕಸ್ಮಾತ್ ಅದು ಅಮಾವಾಸ್ಯೆ ದಿವಸ ಬಿತ್ತು ಸೋಮವಾರ ಅಥವಾ ಪೌರ್ಣಮಿ ದಿವಸ ಬಿತ್ತು ಸೋಮವಾರ ಅಂದಾಗ ಭಾಳ ವಿಶೇಷವಾಗುತ್ತೆ. ಇಲ್ಲ ಶನಿವಾರ ಅಮಾವಾಸ್ಯೆ, ಇಲ್ಲ ಶನಿವಾರ ಪೌರ್ಣಮಿ, ಇಂಥ ದಿವಸ ಬಿದ್ದರೆ ಇನ್ನಷ್ಟು ವಿಶೇಷ. ಈ ಥರದ ದಿನಗಳು ಒಳ್ಳೆ ದಿವಸ ನೋಡಿಕೊಂಡು ನೀವು ಕ್ಯಾಲೆಂಡರ್ ಫಿಕ್ಸ್ ಮಾಡ್ಕೊಂಡು ಹೋಗಿ ಬನ್ನಿ, ಖಂಡಿತ ನಿಮಗೆ ಅತಿ ಶೀಘ್ರದಲ್ಲಿ ಕಾರ್ಯಸಿದ್ಧಿ ಆಗ್ತಾ, ಕಷ್ಟಗಳು ಕಮ್ಮಿ ಆಗ್ತಾ, ಇನ್ನು ಮೇಲೆ ಜೀವನಕ್ಕೆ ಅಭಿವೃದ್ಧಿ ಮಾರ್ಗವನ್ನು ಹೋಗ್ತಾ ಪರಿಪೂರ್ಣ ಅನುಗ್ರಹ ಸಿದ್ಧಿ ಅಂದ್ರೇನೋ, ನಿಮಗೆ ಈ ರೀತಿ ವ್ಯಥೆ ದೂರ ಆಗುತ್ತೆ ಅಂತ ಈ ಮುಖಾಂತರ ಹಾರೈಸ್ತೀನಿ.